Mangala Gowri Maduve. Wow, what a man! Darshan, ಇಷ್ಟು ದಿನ ಎಲ್ಲೋ ಇದ್ದೆ ನೀನು, ನಂತನನ ಬಡ ದೆಬ್ಸೋಕೆ ಅಂತಾನೆ ಬಂದೆಯಾ? ನನ್ನ ಹೀರೋ ಬಂದ್ ರೌಡಿಗಳನ್ನ ಹೇಗ್ ಹೊಡೆದೆ ಅಂತ ಗೊತ್ತಿಲ್ಲ, ಆದ್ರೆ ನನ್ನ ಹಾರ್ಟ್ಗೆ ಮಾತ್ರ ಸರಿಯಾಗಿ ಹೊಡೆದಿದ್ಯ ಕಣೋ. ಒಂಥರ ಸ್ವೀಟ್ ಫೀಲಿಂಗ್ ರಾಜ. ಅಲ್ಲ, ನೀನ್ ನೋಗೆ ಔಷಧಿ ಹಚ್ಚೋಕ್ ಬಂದ್ರು ಬೇಡ ಅಂತೀಯಲ್ಲ, ಹುಡ್ಗಿನೇ ಮೇಲ್ ಬಿದ್ರು ಕೇರ್ ಮಾಡಲ್ವಲ್ಲ ನೀನು. ವಾವ್, ಉಫ್, ದರ್ಶನ್, ನನ್ನ ಲೈಫ್ಗೆ ಒಂದು ಗುರಿ, ಒಂದು ಉದ್ದೇಶ ಏನೂ ಇರಲಿಲ್ಲ, ನಿನ್ನ ದರ್ಶನದಿಂದ ಎಲ್ಲ ಗೊತ್ತಾಗಿದೆ. ನೀನೇ ನನ್ನ ಪ್ರೆಸೆಂಟ್, ನೀನೇ ನನ್ನ ಫ್ಯೂಚರ್. ಮನಸ್ಸು ಮತ್ತೆ ಮತ್ತೆ ಹೇಳ್ತಾ ಇದೆ ಹೀರೋ, ಐ ಕಾಂಟ್ ಲಿವ್ ವಿದೌಟ್ ಯು. ಯಾಕೂ ಇಷ್ಟೊಂದು ಡಿಸ್ಟರ್ಬ್ ಮಾಡ್ತಿದ್ಯಾ? ಯಾರೇ ನೀನು? ನನ್ನ ಮಗುಗೆ ಏನ್ ತೊಂದರೆ ಕೊಟ್ಟೆ? ಮಾತಾಡೆ. ನಿನ್ ಮನೆ ಕರ್ಕೊಂಡು ಹೋಗಿ ನನ್ನ ಹೋಟೆಲ್ ಮಗುನ ಏನ್ ಮಾಡ್ದೆ? ನಾನ್ ಯಾರು ಅಂತ ಗೊತ್ತಿಲ್ಲದ ಮೇಲೆ ನೀನು ಬದುಕಿದ್ದು ಪ್ರಯೋಜನ ಇಲ್ಲ. ನನ್ ಮಗು ಏನ್ ಮಾಡ್ದೆ ಹೇಳು, ಬಾಯ್ ಬಿಡು. ಏನಾಯ್ತು ಮಂಗಳ ಗೌರಿ? ಮಂಗಳ, ಮಂಗಳ ಗೌರಿ, ಮಂಗಳ ಗೌರಿನಾ? ಹಾ ಸಂಜು, ಕಣ್ ಮುಚ್ಚಿದ್ರೆ ಅವಳ್ದೆ ಮುಖ, ಅವಳ್ದೆ ಮಾತು, ಅವಳ್ದೆ ಏಟು. ತನಿಷಾ, ನೀನ್ ಅವಳಿಗೇನೋ ಮಾಡ್ಬೇಕು ಅಂತ ಯೋಚನೆ ಮಾಡಿ ಮಾಡಿ ಅವಳೆ ಕನ್ಸಲ್ಲಿ ಬಂದು ಕಾಡ್ತಾ ಇದ್ದಾಳೆ ಅಷ್ಟೇ. ತಪ್ಪು ಮಾಡ್ಬಿಟ್ಟೆ ಕಣೆ, ತುಂಬಾ ದೊಡ್ಡ ತಪ್ಪು ಮಾಡ್ಬಿಟ್ಟೆ. ಅವತ್ತು ಅವಳು ನನ್ನ ಕೈಗೆ ಸಿಕ್ಕಾಗ್ಲೆ ಅವಳು ಪ್ರಾಣ ತೆಗೆದಿದ್ರೆ ಅವಳಿಂದ ಇಂಥ ಸಮಸ್ಯೆ ಆಗ್ತಾ ಇರಲಿಲ್ಲ. ಈಗ ನೋಡು, ಅವತ್ತು ಮಾಡಿದ ತಪ್ಪಿಗೆ ಇವತ್ತು ಪೆನಾಲ್ಟಿ ಪೇ ಮಾಡ್ತಾ ಇದ್ದೀನಿ. ಇಲ್ಲಿ ನಾನು ನೆಮ್ಮದಿ ಕಳ್ಕೊಂಡು ಸಾಯ್ತಾ ಇದ್ದೀನಿ, ಅವಳು ಎಲ್ಲೋ ನೆಮ್ಮದಿಯಾಗಿರ್ತಾಳೆ. ಅದು ನಿಜಾನೇ, ಕಾಡ್ತೀನಿ ಅಂತ ಯೋಚನೆ ಮಾಡೋರು ನೆಮ್ಮದಿನ ಕಳ್ಕೊಂಡು ಬದುಕ್ತಾರೆ, ಅದು ನಿನ್ ತರ. ಅದೇನು ಗೊತ್ತೇ ಇಲ್ದವರು ನೆಮ್ಮದಿಯಾಗೇ ಇರ್ತಾರೆ, ಅದು ಅವಳ ತರ. ಇಲ್ಲ ಕಣೆ, ನನ್ನ ಕಣ್ಣಿಗೆ ಅವಳು ಬೀಳೋವರೆಗೂ ಮಾತ್ರ ಅವಳಿಗೆ ನೆಮ್ಮದಿ. ಆಮೇಲೆ ನೋಡು ಏನಾಗುತ್ತೆ ಅಂತ. ಅವಳ ಮಗುಗೆ ತಾನೇ ಇಷ್ಟೆಲ್ಲ ಅವಳು ಕಷ್ಟಪಟ್ಟಿದ್ದು, ಅವಳ ಮಗು ಅವಳಿಗೆ ಸಿಗದೇ ಇರೋ ಹಾಗೆ ಮಾಡ್ತೀನಿ. ಅವಳ ಗಂಡನಿಗೋಸ್ಕರ ಏನೆಲ್ಲ ಮಾಡಿದ್ಲು, ಅವಳ ಗಂಡ ಅವಳ ಹತ್ರ ಸುಳಿದೇ ಇರೋ ಹಾಗೆ ಮಾಡ್ತೀನಿ. ಅವರಿಬ್ರು ಪರ್ಮನೆಂಟ್ ಆಗಿ ಅವಳ ಲೈಫ್ ಇಂದ ದೂರ ಇರ್ತೀನಿ. ಹಲೋ ದರ್ಶನ್, ಅದಕ್ಕೆ ಮೇಡಮ್ ನೋಡಿದ್ ಸಾಕು, ಹೊರಡಿ. ನಿಮ್ ಕೆಳಗಡೆ ಹೋದ್ರೆ ಎಡಗಡೆ ಸಿಗೋ ಎರಡನೇ ರೂಮ್ ನಿಮ್ದು, ನಿಮ್ ಡ್ರೆಸ್, ಲಗೇಜ್ ಎಲ್ಲ ಅಲ್ಲಿದೆ. ಈ ಮೀಸೆ ಈ ಬಿಗ್ಗು ತೆಗ್ದಿಟ್ಟು ಆರಾಮಾಗಿ ಮಲ್ಕೊಳ್ಳಿ. ಏನು ಹೋಗಲ್ವಾ?
ಹೌದು, ನೀನ್ ಬೇಕಾದ್ರೆ ಹೋಗು, ನಾನು ಇಲ್ಲೇ ಮಲ್ಕೋತೀನಿ. ಹೋಗು. ಇದು ಬೆಂಕಿ ಚಾಲೆಂಜು ಒಳ್ಳೇದಲ್ಲ, ಯಾರ್ಯಾರು ಬೂದಿ ಹಾಕ್ತಾರೋ. ನಿಜಗಮ ಜಗಮ ಅಯ್ಯೋ, ನನ್ನ ಹೀರೋ ನಿದ್ದೆ ಮಾಡ್ಬಿಟ್ನ. ಎಚ್ಚರ ಇದ್ರೆ ನನ್ನ ಪ್ರೀತಿ ಹೇಳಿ ಬೆಳಿಗ್ಗೆವರೆಗೂ ಕನ್ಸುಗಳ ಬಗ್ಗೆ ಮಾತಾಡ್ತಾ ಕೂತ್ಕೊಳ್ಳೋಣ ಅಂದ್ರೆ ಇಷ್ಟು ಬೇಗ ಮಲಗ್ಬಿಟ್ಟಿಯಲ್ಲೋ ದರ್ಶು. ಈ ವಯಸ್ಸಿನ ಹುಡುಗ ಇಷ್ಟು ಬೇಗ ನಿದ್ದೆ ಮಾಡಿದಾನಂದ್ರೆ ನನ್ನ ಜೊತೆ ಯಾವುದೋ ಒಂದು ಡ್ಯುಯೆಟ್ ಸಾಂಗ್ ಹಾಡೋತ್ತಾನೆ. ಮನೆಯಲ್ಲಿ ಸುಪ್ರಭಾತ ಕೇಳಿದ್ರೆ ನಮ್ಮನೇಲಿ ಎದ್ದ ತಕ್ಷಣ ಈ ಬಾತ್ ಹೇಳೋದು, ಗಾಯತ್ರಿ ಎಲೆ ಅಡಿಕೆ ತಗೊಂಡ್ ಬಾ. ನಾವೇನ್ ಮನೇಲಿ ಇದ್ದೀವೋ ಕಾಡ್ನಲ್ಲಿ ಇದ್ದೀವೋ ನನಗೆ ಒಂದು ತಿಳಿತಾ ಇಲ್ಲ. ಬಾ, ಕಿವಿಗೆ ಹತ್ತಿ ತಿಳ್ಕೊಂಡಿರ್ಬೇಕು ಯಾವಾಗ್ಲೂ. ವರ್ಕೌಟ್ ಮಾಡಿ ಬೆವ್ರು ಬಂದ್ರು ಜಾಕೆಟ್ ತೆಗಿಯಲ್ಲ, ಸುಮ್ನೆ ಹಿಂಸೆ ಆಗತ್ತಲ್ವಾ ಅವನ್ಗೆ. ಈಗ್ಲೇ 7-8 ಜನ ಹೊಡೆದಾಕ್ತಾನೆ, ಇನ್ನ ವರ್ಕೌಟ್ ಎಲ್ಲ ಬೇಕಾ? ಏನೇ ಆದ್ರೂ ನಿನ್ ಫ್ರೆಂಡ್ ಒಂಥರ ಡಿಫ್ರೆಂಟ್ ಮನುಷ್ಯ ಕಣ. ಸರಿ, ನಾನು ಸ್ನಾನ ಮಾಡ್ಕೊಂಡ್ ಬರ್ತೀನಿ. ಏನು ನೀನು ಆ ಚಕ್ರಿ ತರ ಕುಂಭಕರ್ಣ ನಂಗೆ ನಿದ್ದೆ ಹೊಡೆದು ಅವನ ತರನೇ ಆಗ್ಬೇಕು ಅಂತ ಮಾಡಿದ್ಯಾ? ಸ್ನೇಹ, ಮುಗಿದಿರೋ ಗೋಳ್ ಏಳ್ದು. ಹಲೋ. ಹಾ ಸ್ನೇಹ ಹೇಳು. ತನಿಷಾ ಎಲ್ಲಿದ್ಯಾ? ನಾನು ಮನೇಲಿದ್ದೀನಿ ಸ್ನೇಹ. ನೀನು ಮನೇಲಿದ್ಯಾ ಅಥವಾ ರಾಜೀವನ್ ಜೊತೆಗೆ ಹೊರಗಡೆ ಹೋಗಿದ್ಯಾ? ಹೊರಗಡೆ ಹೋಗೋಣ ಅಂದ್ರೆ ರಾಜೀವ ಎಲ್ಲಿದ್ದಾನೆ? ಅದ್ ಯಾವ್ದೋ ಕೇಸು ಇನ್ವೆಸ್ಟಿಗೇಷನ್ ಅಂತ ಸಾಗರಕ್ಕೆ ಹೋಗಿದ್ದಾನೆ. ಸಾಗರನ? ಹೂ ತನಿಷಾ, ರಾಜೀವನ್ ಚಿಕ್ಕಪ್ಪ ಇದಾರಲ್ಲ, ಅದೇ ಅಪ್ಪು ಅವರಪ್ಪ. ಅವ್ರ ಮನೇಲೆ ಇದ್ಕೊಂಡು ಕೇಸೆಲ್ಲ ಕ್ಲಿಯರ್ ಮಾಡ್ಕೊಂಡು ಬರ್ತೀನಿ ಅಂತ ಹೋಗಿದ್ದಾನೆ. ಓ ಹೌದಾ, ಯಾವಾಗ ವಾಪಸ್ ಬರ್ತಾನೆ? ಗೊತ್ತಿಲ್ಲ ತನಿಷಾ, ಕಡಿಮೆ ಅಂದ್ರೂ 10-15 ದಿನ ಆಗುತ್ತೆ ಅಂತ ಹೇಳ್ದ. ಓ ಹೌದಾ, ಹುಷಾರು ಸ್ನೇಹ. ನೀನೀಗ ಬಸ್ರಿ, ಅದು ನಿನ್ ತಲೆಯಲ್ಲಿರ್ಲಿ, ಅರ್ಥ ಆಯ್ತಾ? ತಲೆ ಸುತ್ತ ಬರೋದು, ವಾಂತಿ ಆಗೋದು ಅವೆಲ್ಲ ಆಗ್ತಾನೆ ಇರುತ್ತೆ, ಅದು ನೆನ್ಪಿರ್ಲಿ. ಹ್ಮ್ ತನಿಷಾ. ಬೋರ್ ಆಗ್ತಾ ಇದ್ರೆ ಮಾತ್ರ ಅಲ್ಲ, ಏನಾದ್ರೂ ಪ್ರಾಬ್ಲಮ್ ಇದ್ರೂ ಫೋನ್ ಮಾಡು, ಆಯ್ತಾ? ಶೋರ್, ಏನು ತೊಂದರೆ ಇಲ್ಲ. ಅಮ್ಮ ಬರ್ತಿದ್ದಾರೆ, ಇವಾಗ ಅಮ್ಮನ ಜೊತೆ ಹೊರಗೆ ಹೋಗ್ತಿದ್ದೀನಿ. ಡಾಕ್ಟರ್, ಯಾಕೋ ತುಂಬಾ ನೆನಪಾಗ್ತಾ ಇದ್ದೀರಾ. ಅಯ್ಯೋ, ಇದನ್ನ ಆಫ್ ಮಾಡೇ ಇಲ್ಲ, ತುಂಬಾ ಬಿಸಿಯಾಗಿದೆ. ವಹಿಸಿದ್ದಂಗಿದೆಯಲ್ಲ ಅಪ್ಪೋ, ಯಾವ್ದೋ ಹುಡುಗಿ ಕಿರಿಸ್ದಂಗ ಆಯ್ತಲ್ಲ, ಮಲಗಕ್ಕೂ ಬಿಡ್ತಾ ಇಲ್ಲ ನಾನು ಆರಾಮಾಗಿ. ಟಿವಿ ನೋಡ್ತಿದ್ದೆ ಅದ್ರಲ್ಲಿ. ಹೌದಾ? ಯಾಕ
ಯಾಕೋ ಟಿವಿಲಿ ಬಂದಂಗೆ ಇರ್ಲಿಲ್ಲವಲ್ಲ ಆ ಸೌಂಡು.